ಆ ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ, ಎರಡು ಇಬ್ಬರು ಕ್ರಾಸ್ ವೋಟಿಂಗ್ ಮಾಡಿದಾರಂತ. ಪಕ್ಷದ ಒಂದು ಚಿಹ್ನೆ ಮೇಲೆ ಆರಿಸಿ ಬಂದು ಈ ರೀತಿ ಮಾಡಿರುವುದು ಒಂದು ಭಾಳ ಅಕ್ಷಮ್ಯ ಅಪರಾಧ ಇದು. ಮತ್ತು ಇವರಿಗೆ ಯಾವ ಕಡೆನೂ ಒಂದು ಕಡೆ ಗಟ್ಟಿಯಾಗಿರೋದಿಲ್ಲ ಅನ್ನುವಂಥದ್ದು ಇವರ ಒಂದು ಧೋರಣೆಯಿಂದ ಗೊತ್ತಾಗಿದೆ. ಪಾರ್ಟಿ ಅದಕ್ಕೆ ಸೂಕ್ತವಾದಂಥ ಕ್ರಮವನ್ನು ಕೈಗೊಳ್ಳುತ್ತೇವೆ. ಪಾರ್ಟಿ ಅಧ್ಯಕ್ಷರು ನಾವೆಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ರಾಜೀನಾಮೆ ಕೊಡ್ತಾರೆ ಅಂತಕೊಂಡು ಮಾಹಿತಿ ಇದೆ. ಅವರು ಏನು ಮಾಡ್ತಾರೆ ಮುಂದೆ ನೋಡೋಣ. ಇದ್ರ ಹಿಂದೆ ಮೀನ್ ವೈಲ್ ನಾವು ನಮ್ಮ ಪಾರ್ಟಿ ಫೋರಂದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರು ಉಳಿದ ಪ್ರಮುಖರು ಮಾತನಾಡಿ ಆನಂತರ ಸೂಕ್ತವಾದ ತೀರ್ಮಾನವನ್ನು ನಾವು ತೆಗೆದುಕೊಳ್ತೀವಿ. ಸರ್, ಈಗ ಬಿಜೆಪಿನಲ್ಲಿ ಅವ್ರನ್ನ ಕರೆದು ನೀವು ಮಂತ್ರಿ ಮಾಡಿ ಎಲ್ಲ ಅವ್ರ ಅಧಿಕಾರ ಕೊಟ್ಟಿದ್ದೀರಾ, ಬಟ್ ಈ ರೀತಿ ಮಾಡುವಂಥದ್ದು ಎಷ್ಟು ತಪ್ಪು ಅಂತ ಆಲ್ರೆಡಿ ಹೇಳಾಗಿದೆ ಅಲ್ಲ. ತಪ್ಪು ಮಾಡಿದ್ದಾರೆ, ಅನೇಕರು ತಪ್ಪು ಮಾಡ್ತಾ ಇರ್ತಾರೆ. ಅವ್ರ ಬಗ್ಗೆ ಗೊತ್ತಿತ್ತು ಸರ್, ಮುಂಚೆನೆ ಕ್ರಮ ವಹಿಸ್ಬೋದಿತ್ತು ಅಂತೇಳಿ ಚರ್ಚೆ ಆಗ್ತಾ ಇದೆ ಸರ್. ನೋಡಿ, ಏನು ಕ್ರಮ ವಹಿಸಬೇಕಾಗಿತ್ತು ಎಲ್ಲ ಕ್ರಮ ವಹಿಸಿ ಆದ್ಮೇಲೆ ಈ ರೀತಿ ಮಾಡಿದ್ದಾರೆ. ಮುಂದಿನ ಕ್ರಮ ಏನು ಮಾಡಬೇಕು ಅಂತ ಆಮೇಲೆ ಅದ್ರ ಬಗ್ಗೆ ಈಗ ನಾನು ನನಗೆ ಗೊತ್ತಿರಲಾರ್ದೆ ನಾನೇನು ಮಾತಾಡಲ್ಲ. ಆದ್ರೆ ಆಮಿಷ ಇರಲಾರ್ದೆ ಏನು ಮಾಡೋದೇ. ನಿರ್ಮಲಾ ಸೀತಾರಾಮನ್ ಅವರನ್ನ ಅವರು ಭೇಟಿ ಮಾಡಕ್ಕೆ ಪ್ರಯತ್ನ ಮಾಡಿದ್ರಂತೆ, ಅವ್ರು ಸಿಗ್ಲಿಲ್ಲ. ಇದೆಲ್ಲ ಬೋಗಸ್ ಇದು. ರಾಜ್ಯಸಭಾ ಸದಸ್ಯರು ಸಾಮಾನ್ಯವಾಗಿ ಪಾರ್ಟಿ ಬೇಸ್ ಮೇಲೆ ಆರಿಸಿ ಬರ್ತಾರೆ. ಆ ಈಗೇನು ಇವರೆಲ್ಲ ಆರಿಸಿ ಬಂದಿದ್ದಲ್ಲ, ಇವ್ರು ಹೋದ ತಕ್ಷಣ ಇವ್ರ ಮನೆಗೇನು ಸ್ವಾಗತ ಮಾಡಿ ಇವ್ರ ಮನೆಯಲ್ಲೇ ಇಟ್ಕೋತಾರೆ ಇವ್ರನ್ನ. ಇವ್ರ ಮನೆಯಲ್ಲೇ ವಸ್ತಿ ಓಡೋರಿದ್ದಾರೆ ಅವರು. ಮತಗಳು ನಮ್ಗೆ ಕೇವಲ 4 ಮತ ಕಮ್ಮಿ ಇತ್ತು. ಹಾಗಾಗಿ ನಾವು ಎನ್ಡಿಎದಿಂದ ಹಾಕಿದ್ವಿ, ಬಿಜೆಪಿಯಿಂದ ಒಂದು, ಎನ್ಡಿಎದಿಂದ ಜನತಾ ದಳದಿಂದ ಒಂದು ಹಾಕಿದ್ವಿ. ಅದರಲ್ಲಿ ಏನು ತಪ್ಪಿಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು. ಆದರೆ ಇದರಲ್ಲಿ ನಮ್ಮ ಪಾರ್ಟಿಯವರು ನಮಗೆ ಮೋಸ ಮಾಡಿರುವಂಥದ್ರ ಬಗ್ಗೆ ನಾವು ಮುಂದೆ ಕ್ರಮ ಏನು ಕೈಗೊಳ್ಬೇಕು ಮತ್ತು ಮುನ್ನೆಚ್ಚರಿಕೆ ಏನು ತೆಗೆದುಕೊಳ್ಬೇಕು. ಜನಾರ್ದನ್ ರೆಡ್ಡಿ ಅವರು ಇಂಡಿಪೆಂಡೆಂಟ್ ಇರೋದ್ರಿಂದ ಅವ್ರ ಬಗ್ಗೆ ನಾನೇನು ಮಾತಾಡಲ್ಲ. ಅವ್ರಿಗೆ ಡಿಸಿಷನ್ ತಗೊಂಡಿದ್ದಾರೆ, ಅವ್ರು ಯಾಕೆ ಡಿಸಿಷನ್ ತಗೊಂಡಿದ್ದಾರೆ ಅದು ಅವ್ರಿಗೆ ಬಿಟ್ಟದ್ದು. ನಮ್ಮ ಪಾರ್ಟಿ ಅವರು ಇಬ್ಬರು ಏನು ಸದಸ್ಯರು ಮಾಡಿದ್ದಾರೆ ಅಂತ ವರದಿ ಬರ್ತಾ ಇದೆ. ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ವಿವರವನ್ನು ಪರಿಶೀಲಿಸಿ ನಿರ್ಣಯ ಮಾಡಿ